ನಮ್ಮ ಜೊತೆಗೆ ಯೋಗಾನಂದ್ ಅವರಿದ್ದಾರೆ, ಪೋಷಕರ ಸಮನ್ವಯ ಸಮಿತಿಯ ಸಂಚಾಲಕರು. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ಕೇಂದ್ರ ಸರ್ಕಾರ ಅಂತೂ ಒಂದು ನಿರ್ಧಾರಕ್ಕೆ ಬಂದಾಗಿದೆ, ಅವರು 10ನೇ ತರಗತಿ ಮತ್ತು 12ನೇ ತರಗತಿಯ ಪರೀಕ್ಷೆಯನ್ನ ರದ್ದು ಮಾಡಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಈಗ ಪರೀಕ್ಷೆಯನ್ನ ರದ್ದು ಮಾಡಬೇಕಾ ಮಾಡಬಾರ್ದ? ಸರ್, ಈಗ ನಾವು ಸನ್ಮಾನ್ಯ ಸುರೇಶ್ ಕುಮಾರ್ ಅವ್ರನ್ನ ಶಿಕ್ಷಣ ಸಚಿವರು ಅಂತ ಕರಿಬೇಕು ಅಥವಾ ಪರೀಕ್ಷಾ ಸಚಿವರು ಅಂತ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅವ್ರಿಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದ್ರಲ್ಲಿ ಆಸಕ್ತಿಯನ್ನ ಇಲ್ಲ, ಆದ್ರೆ ಪರೀಕ್ಷೆಯನ್ನ ಮಾಡೋದ್ರಲ್ಲಿ ಸಂಪೂರ್ಣವಾದಂತ ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಈಗ CBSE ಮತ್ತೆ ICSE ಬೋರ್ಡ್ ಪರೀಕ್ಷೆಗಳು ರದ್ದಾಗಿದ್ದಾವೆ. ಸೊ ಈ ವರ್ಷ ಯಾವುದೇ ತರಹದ ಶಿಕ್ಷಣ ರಾಜ್ಯ ಪಠ್ಯಕ್ರಮ ಬೋಧನೆ ಮಾಡುವಂಥ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಫ್ಲೈನೂ ಸಿಕ್ಕಿಲ್ಲ, ಆನ್ಲೈನೂ ಸಿಕ್ಕಿಲ್ಲ, ಯಾವುದೇ ತರಹದ ಶಿಕ್ಷಣವೂ ಸಿಕ್ಕಿಲ್ಲ. ಸೊ ಹೀಗಿರುವಾಗ ನೀವು ಹೇಗೆ ಪರೀಕ್ಷೆಗಳನ್ನು ನಡೆಸ್ತೀರಿ? ಈಗ ICSE CBSE ತರಗತಿಗಳಲ್ಲಿ ಆಯಾಯ ಆಡಳಿತ ಮಂಡಳಿಗಳೇ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಆದರೆ ನೀವು ಏನೂ ಕಲಿಸ್ತೇನೆ ಮಕ್ಕಳಿಗೆ ಪರೀಕ್ಷೆಯನ್ನು ನಡೆಸಿ ಆ ಮಕ್ಕಳ ಅಂಕವನ್ನು ಕಡಿಮೆ ತಗೊಂಡು ನಾಳೆ CET ಇವ್ರ ಜೊತೆ ಹೇಗೆ ಕಾಂಪಿಟೇಷನ್ ಮಾಡೋಕ್ಕಾಗುತ್ತೆ? ಈಗ CET 50% PUC ಮಾರ್ಕ್ಸನ್ನು ಪರಿಗಣಿಸ್ತಾರೆ. ಸೊ ಈಗಿರುವಾಗ ಇದು ಯೂನಿಫಾರ್ಮ್ ಆಗಲ್ಲ, ತಾರತಮ್ಯ ಆಗುತ್ತೆ. ಆದ್ದರಿಂದ ನಾವು ಶಿಕ್ಷಣ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಖಾಸಗಿ ಶಾಲಾ ಪೋಷಕ ಸಂಘಟನೆಗಳ ಸಮನ್ವಯ ಸಮಿತಿ ನಾವು ನೇರವಾಗಿ ಸಲಹೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಪಠ್ಯಕ್ರಮದ 12ನೇ ತರಗತಿಯ PUC ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕಂತೇಳಿ ನಮ್ಮ ಆಗ್ರಹ. ಓಕೆ, ಪರೀಕ್ಷೆಗಳನ್ನು ಬೇಡ, ಪರೀಕ್ಷೆಗಳು ಬೇಡ ಅಂದರೆ ಪರೀಕ್ಷೆ ಪಾಸ್ ಮಾಡಿಬಿಡಬೇಕು ಅನ್ನೋ ನಿಮ್ಮ ವಾದ. ನೀಟಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಸೊ ಈಗ ಪರೀಕ್ಷೆನ ನಡೆಸದೇ ಇದ್ದರೂ ಕೂಡ ಪಾಸ್ ಹೇಗೆ ಮಾಡೋಣ ಅನ್ನೋದು ಒಂದು ವಾದ ಬರುತ್ತೆ. ಸರ್, ಈಗ ಕಳೆದ 3 ಅಸೆಸ್ಮೆಂಟ್ಗಳು ಏನಿದೆಯಲ್ಲ ಅವ್ರಿಗೆ, ಅದರ ಆಧಾರದ ಮೇಲೆ ಫೈನಲ್ ರಿಸಲ್ಟನ್ನು ಆಯಾಯ ಮ್ಯಾನೇಜ್ಮೆಂಟ್ಗಳು ಮತ್ತು ಆಡಳಿತ ಮಂಡಳಿಗಳೇ ಕೊಡ್ತಾರೆ ಬೋರ್ಡ್ಗೆ. CBSE ಇರ್ಬೋದು, ICSE ಇರ್ಬೋದು. ಯಾವ 3 ಅಸೆಸ್ಮೆಂಟ್ಗಳು? ಈಗ ನಮಗೇನು ಈಗ ಪ್ರತಿಷ್ಠಿತ ಯಾವ 3 ಅಸೆಸ್ಮೆಂಟ್ಗಳು? ಈಗ ಕಳೆದ 3 ಹಂತ ಅವರು 3 ಅಸೆಸ್ಮೆಂಟ್ಗಳನ್ನ ಮಧ್ಯೆ ಮಧ್ಯೆ ಮಾಡಿರ್ತಾರೆ ಸರ್ ಅವರು. ಅಂದರೆ ಕಲಿಕಾ ನಿರಂತರ ಕಲಿಕೆ ಮಕ್ಕಳು ಹೇಗಿದೆ ಅಂತ ಅಸೆಸ್ಮೆಂಟನ್ನು, ಇಂಟರ್ನಲ್ ಅಸೆಸ್ಮೆಂಟನ್ನು ಅವರು ಮ್ಯಾನೇಜ್ಮೆಂಟ್ ಅವ್ರು ಮಾಡ್ಕೊಂಡಿರ್ತಾರೆ. ಅಲ್ಲ, ಈಗ CBSE ICSE ಪರೀಕ್ಷೆಗಳನ್ನು ರದ್ದು ಮಾಡಿಬಿಟ್ಟಿದೆಯಲ್ಲ ಕೇಂದ್ರ ಸರ್ಕಾರ. ಅಲ್ಲ, ಆಯ್ತು ಸರ್, ನಮ್ಮಲ್ಲಿ ರಾಜ್ಯ ಪಠ್ಯಕ್ರಮ ಈಗ ಅದೇನೇ ಈಗ ಇಲ್ಲೂ ಕೂಡ ರದ್ದು ಮಾಡಿದ್ರು ಕೂಡ ಆಯಾಯ ಕಾಲೇಜುಗಳೇ ಆ ಮಕ್ಕಳ ಕಲಿಕೆ ಆಧಾರದ ಮೇಲೆ ರಿಸಲ್ಟನ್ನು ನಿರ್ಧಾರ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ 35 ತಗೋಬೋದು, ಒಬ್ಬ ವಿದ್ಯಾರ್ಥಿ 50 ತಗೋಬೋದು, ಒಬ್ಬ ವಿದ್ಯಾರ್ಥಿ 60 ತಗೋಬೋದು. ರಾಜ್ಯ ಪಠ್ಯಕ್ರಮದ ಕಾಲೇಜುಗಳು ಕೂಡ ಇದೇ ರೀತಿಯಲ್ಲಿ ಅಂಕವನ್ನು ಕೊಟ್ಟು ಪರೀಕ್ಷೆ ಮಾಡಬೇಕಾಗ್ತದೆ. ಅಂದರೆ ಒಟ್ಟಾರೆಯಾಗಿ ಯಾರನ್ನೂ ಫೇಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಿಮಗೂ ಗೊತ್ತಿದೆ ನಮ್ಮಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ ಹೇಗೆ ಅಂತ ಹೇಳಿ. ಬಹಳ ವರ್ಷಗಳಿಂದ ನೀವು ಹೋರಾಟ ಮಾಡ್ಕೊಂಡು ಬಂದಿರೋರು, ನಾನು ನೋಡಿದ್ದೀನಿ ನಿಮ್ಮನ್ನು. ನಮ್ಮ ಶಾಲೆಗಳು, ಕೆಲವೊಂದಿಷ್ಟು ಖಾಸಗಿ ಶಾಲೆಗಳು ಹೇಗಿದೆ ಅಂತಂದರೆ, ಯಾವ ಮಟ್ಟಕ್ಕಾದ್ರೂ ಹೋಗ್ಬೋದು, ಯಾರಿಗಾದ್ರೂ ಯಾವ ಮಟ್ಟದಲ್ಲಾದರೂ ಕೂಡ ಅಸೆಸ್ಮೆಂಟ್ ಮಾಡಿ ಎಷ್ಟಾದ್ರೂ ಕೊಡಬೋವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಪರೀಕ್ಷೆಗಳನ್ನು ನಡೆಸಿದರೆ ನಮ್ಮನ್ನು ಸರಿಯಾಗಿ ನಿಭಾಯಿಸ್ಕೊಳ್ಳೋಕ್ಕಾಗಲ್ಲ. ಪರೀಕ್ಷೆ ಇಲ್ಲದೇನೇ ಅವರನ್ನು ಹಾಕಿ ನೀವು ಮಾರ್ಕ್ಸನ್ನು ಕೊಡಿ ಅಂತಂದಾಗ ವ್ಯವಹಾರಗಳು ನಡೆಯೋಕ್ಕೆ ಇದೊಂದು ಆಸ್ಪದ ಕೊಡಲ್ಲ ಅಂತ ಅನಿಸಲ್ವಾ ನಿಮಗೆ? ಸರ್, ಡೆಫಿನೆಟ್ಲಿ ಆಗುತ್ತೆ ಸರ್. ಇದು ಒಂದು ವ್ಯಾಪಾರ ಆಗೋಗಿದೆ. ಈಗ ಅವರು ತಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗೆ ಸೇರಿಸುವಂಥ ಪೋಷಕರಿಗೂ ಒಂದು ಆಸೆ ಇರ್ತದೆ, ನನ್ನ ಮಗ ಏನಾದರೂ ಒಂದು, ನನ್ನ ಮಗಳು ಏನಾದರೂ ಒಂದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ. ಅದೇ ರೀತಿಯಲ್ಲಿ ಖಾಸಗಿ ಶಾಲೆಗಳದ್ದು ಒಂದೇನಿರ್ತದೆ, 100% ರಿಸಲ್ಟ್ ಬಂದ್ರೇ ನಮಗೆ ಮಾರ್ಕೆಟಿಂಗ್ ವ್ಯಾಲ್ಯೂ ಜಾಸ್ತಿ ಆಗೋದು, ನಮ್ಮಲ್ಲಿ ಮಕ್ಕಳುಗಳು ಬರೋದು, 100% ರಿಸಲ್ಟ್ ಕೊಡಬೇಕು ಅಂತ ಅವ್ರಿಗೂ ತುಡಿತಾ ಇರ್ತದೆ. ಅಂದರೆ ಒಟ್ಟಾರೆಯಾಗಿ ಈ ಪ್ಯಾಂಡಮಿಕ್ಕಲ್ಲಿ ಕಳೆದ ವರ್ಷ ಯಾವುದೇ ರೀತಿಯ ಶಿಕ್ಷಣ ಪರಿಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಅದನ್ನು ನಾನಾಗಲಿ ನೀವಾಗಲಿ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಸೊ ಅದರಿಂದ ಈಗ ಏನು ಕಲಿಸಿದೀವಿ ನಾವು ಪಾಠವನ್ನು ಅಂತ ಆಯಾಯ ಕಾಲೇಜಿನ ಉಪನ್ಯಾಸಕರಿಗೆ ಗೊತ್ತಿರ್ತದೆ ಮತ್ತು ಆಯಾಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವೆಷ್ಟು ಕಲ್ತಿದ್ದೀವಿ ಅಂತ ಗೊತ್ತಿರ್ತದೆ.
ಸೊ ಇಂಥ ಪರಿಸ್ಥಿತಿನಲ್ಲಿ ನೀವು ಪರೀಕ್ಷೆನ ನೀವು ಯೂನಿವರ್ಸಲ್ ಆಗಿ ಎಲ್ಲ ಕಡೆಗೂ ಒಂದೇ ರೀತಿ ಪರೀಕ್ಷೆ ಮಾಡೋದ್ರಿಂದ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಗರ ಪ್ರದೇಶದಲ್ಲಿ ಆನ್ಲೈನ್ ಶಿಕ್ಷಣ ಸ್ವಲ್ಪ ಮಟ್ಟಿಗೆ ಸಿಕ್ಕಿದೆ, ಕೋಚಿಂಗ್ ಸೆಂಟರ್ಗಳಲ್ಲಿ ಮಕ್ಕಳು ಕಲ್ತಿದ್ದಾರೆ, ಅವ್ರಿಗೆ ಎಲ್ಲ ಥರದ ಸೌಲಭ್ಯಗಳು ಕೂಡ ಸಿಕ್ಕಿದೆ. ನೀವು ತಾಲೂಕು ಲೆವೆಲ್ಲು ಮತ್ತೆ ಗ್ರಾಮ ಮಟ್ಟದಲ್ಲಿರುವಂತಹ ಕಾಲೇಜ್ಗಳಿಗೆ ಡಿಸ್ಟಿಕ್ ಲೆವೆಲ್ ಹೋದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಸಿಸ್ಟಮೇ ಗೊತ್ತಿಲ್ಲ. ಸಾರಿ ಯೋಗಾನಂದ ಅವರೇ, ನಾನು ಈ ವಿಚಾರದಲ್ಲಿ ಒಂದು ಅಬ್ಜೆಕ್ಷನ್ ಅನ್ನು ಎತ್ಕೊಳ್ತೀನಿ. ಅದೇನು ಅಂತ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿರುವಂಥ ಮಕ್ಕಳ ಮೆಂಟ್ಯಾಲಿಟಿ ಯಾವ ಮಟ್ಟದಲ್ಲಿರುತ್ತೆ ಅಂತಂದರೆ, ನಾವು ಐ ಕ್ಯೂ ಲೆವೆಲ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಮಕ್ಕಳುಗಳು ಶಾಲೆ ಆರಂಭವಾದಾಗಿನಿಂದಲೂ ಓದಕ್ಕೆ ಶುರು ಮಾಡ್ತಾರೆ, ನಾನು ರ್ಯಾಂಕ್ ಬರಬೇಕು, ನಾನು ಫಸ್ಟ್ ಬರಬೇಕು ಅನ್ನೋದಿರುತ್ತೆ. ಕೆಲವು ಮಕ್ಕಳಲ್ಲಿ ಹೇಗಿರುತ್ತೆ ಅಂತಂದರೆ, ಮಿಡಲ್ ಟರ್ಮ್ ಆದ ನಂತರ, 6 ತಿಂಗಳು ಆದ ನಂತರ ಅವಕ್ಕೆ ಓದಬೇಕು ಅನ್ನೋ ಅಭ್ಯಾಸ ಶುರುವಾಗುತ್ತೆ. ಎಕ್ಸಾಮ್ ಟೈಮಲ್ಲಿ ಒಂದು 2-3 ತಿಂಗಳು ಓದುವಂಥ ಮಕ್ಕಳು ಕೂಡ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಇರೋದು. ಸೊ ನೀವು ಇಂಟರ್ನಲ್ 2-3 ತಿಂಗಳುಗಳಿಗೆ ಒಂದು ಸಲ ನಡೆಯುವಂಥ ಪರೀಕ್ಷೆಗಳ ಆಧಾರದ ಮೇಲೆ ಅವ್ರಿಗೆ ಅಂಕಗಳನ್ನು ಕೊಡೋದಾದರೆ, ಬಹಳಷ್ಟು ವಿದ್ಯಾರ್ಥಿಗಳು ತಗೊಳ್ಳುವಂಥ ಅಂಕಗಳು ಬಹಳ ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋ ನನ್ನ ವಾದ. ಗೊತ್ತಿಲ್ಲ, ನನ್ನ ಜೊತೆಗೆ ಶಿಕ್ಷಣ ತಜ್ಞರಿದ್ದಾರೆ, ಡಾಕ್ಟರ್ ನಿರಂಜನ್ ಆರಾಧ್ಯ ಅವರು. ನಮಸ್ಕಾರ ಸರ್. ಸರ್, ಈಗ ಪರೀಕ್ಷೆಯನ್ನು ರದ್ದು ಮಾಡಬೇಕಾ ಬೇಡವಾ ಅನ್ನೋದು ಒಂದು ಕಡೆ ಚರ್ಚೆ ನಡೀತಾ ಇದೆ. ಕೇಂದ್ರದವರು ICSE ಮತ್ತು CBSE ಪರೀಕ್ಷೆಗಳನ್ನು ರದ್ದು ಮಾಡಾಗಿದೆ. ಸೊ ಹೀಗಿರಬೇಕಾದ್ರೆ ರಾಜ್ಯದಲ್ಲಿ ಪರೀಕ್ಷೆಯನ್ನು ನಡೆಸೋದು ಸೂಕ್ತನಾ? ನಡೆಸದೇ ಇದ್ರೆ ಹೇಗೆ? ನಡೆಸಿದ್ರೆ ಏನು? ಮಂಡಳಿ ಪರೀಕ್ಷೆಗಳು ರದ್ದಾಗಬೇಕು ಅನ್ನೋದು ಬಹಳ ಸರಿಯಾದಂತ ಕ್ರಮ. ಯಾಕೆಂದ್ರೆ ಮಂಡಳಿ ಪರೀಕ್ಷೆಗಳು ಯಾವಾಗಲೂ ಕೂಡ ಬೋರ್ಡ್ ಎಕ್ಸಾಮ್ಸ್ ಮಕ್ಕಳ ಮೇಲೆ ಮತ್ತು ತಂದೆ ತಾಯಿಗಳ ಮೇಲೆ ಸಾಕಷ್ಟು ಒತ್ತಡವನ್ನ ಮತ್ತು ಸಾಕಷ್ಟು ಆತಂಕವನ್ನ ಮೂಡಿಸುತ್ತೆ. ಬಹಳ ಮುಖ್ಯವಾಗಿ ಯಾವುದೇ ಒಂದು ಮಂಡಳಿ ಪರೀಕ್ಷೆಗಳು ಅಂದ್ರೆ ಒಂದು ರೀತಿ ಏಕರೂಪ ಸ್ಟ್ಯಾಂಡರ್ಡೈಸ್ ಎಕ್ಸಾಮಿನೇಷನ್ ಅಂತ ನಾವೇನ್ ಕರಿತೇವೆ. ಆ ಮಂಡಳಿ ಪರೀಕ್ಷೆಗಳನ್ನ ನಡೆಸಬೇಕಾದ್ರೆ ಎಲ್ಲಾ ಕಡೆ, ರಾಜ್ಯದಲ್ಲಿ ಎಲ್ಲಾ ಕಡೆ ಕಲಿಕೆಯ ಪ್ರಕ್ರಿಯೆ ಒಂದೇ ತರದಲ್ಲಿ ಇರಬೇಕು ಅನ್ನೋದು ಬಹಳ ಮುಖ್ಯವಾದಂತ ಅಂಶ. ಯಾಕಂದ್ರೆ ದಟ್ ಈಸ್ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್. ನೀವು ಒಬ್ಬರಿಗೆ ಒಂಥರ, ಇನ್ನೊಬ್ಬರಿಗೆ ಒಂಥರ, ಒಬ್ರಿಗೆ ಏನೂ ಇಲ್ಲ ಅಂತಕ್ಕಂಥದ್ದನ್ನ ನಡೆಸಿ ಅದಕ್ಕೆ ಒಂದು ಮಂಡಳಿ ಪರೀಕ್ಷೆಯನ್ನ ನಡೆಸಿದ್ರೆ ಅದು ಕಂಪ್ಲೀಟ್ಲಿ ಡಿಸ್ಕ್ರಿಮಿನೇಟರಿ, ಅನ್ಕಾನ್ಸ್ಟಿಟ್ಯೂಷನಲ್ ಬಿಕಾಸ್ ಆಫ್ 2 reasons. ಎರಡು ಕಾರಣದಿಂದ ಅದು ಅಸಂವಿಧಾನಕ ಆಗುತ್ತೆ. ಒಂದು, ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್ ಅನ್ನ ಕೊಟ್ಟಿಲ್ಲ. ಎರಡನೇದು, ಇಟ್ ಈಸ್ ಡಿಸ್ಕ್ರಿಮಿನೇಟರಿ. ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಒಂಥರ ಮಾಡಿ ಒಂದು ಸ್ಟ್ಯಾಂಡರ್ಡೈಸ್ ಎಕ್ಸಾಮ್ ಅನ್ನ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಸರಿಯಾದಂತ ಕ್ರಮ ಅಲ್ಲ ಒಂದು ಮಂಡಳಿ ಪರೀಕ್ಷೆಯನ್ನು ಮಾಡೋದು ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ಎರಡನೇದು, ಅನೇಕರು ಹೇಳ್ತಿದ್ದಾರೆ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಪರೀಕ್ಷೆ ಮಾಡಿದ್ವಿ ಮತ್ತೆ ಈ ಬಾರಿ ಪರೀಕ್ಷೆ ಮಾಡೋದಕ್ಕೆ ಏನು ತೊಂದರೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಕಳೆದ ಬಾರಿ ಪರೀಕ್ಷೆ ಮಾಡಿದಾಗ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಬೇರೆ ತರದ ಒಂದು ವಾತಾವರಣ ಇತ್ತು. ಅಂದ್ರೆ ಉದಾಹರಣೆಗೆ, March 14th ನಾವು ಲಾಕ್ಡೌನ್ ಮಾಡಿದ್ದು ಕರ್ನಾಟಕ. ಸೆಂಟ್ರಲ್ ಗವರ್ಮೆಂಟ್ March 24th ಲಾಕ್ಡೌನ್ ಮಾಡಿದ್ರು. ಅಷ್ಟೊತ್ತಿಗೆ ಬಹುತೇಕ ಪಾಠಗಳು ಏಕರೀತಿಯಲ್ಲಿ ಏಕರೂಪದಲ್ಲಿ ನಡೆದಿತ್ತು. ಬಹುತೇಕ ಎಲ್ಲಾ ಕಾಲೇಜುಗಳು ಪಾಠವನ್ನ ಮುಗಿಸಿ ಕೇವಲ ಪರೀಕ್ಷೆ ಮಾತ್ರ ಖಾಲಿ ಇತ್ತು ಅನ್ನೋದು ಇಲ್ಲಿ ಗಮನಾರ್ಹವಾದಂತ ಅಂಶ. ಆದ್ರೆ 20ರ ನಂತರ, ಅಂದ್ರೆ ಲಾಕ್ಡೌನ್ ಆದ ನಂತರ ಇಲ್ಲಿವರೆಗೆ ಎಲ್ಲಿ ಯಾವ ರೀತಿಯ ಪಠ್ಯಕ್ರಮಗಳು, ಯಾವ ರೀತಿಯ ಪಠ್ಯ ನಡೆದಿದೆ, ಯಾವ ರೀತಿಯ ಏನು ಪಾಠಗಳು ನಡೆದಿದೆ, ಅವರೇನಾದರೂ ಶಾಲಾ ಹಂತದಲ್ಲಿ ಕಾಲೇಜಿನ ಹಂತದಲ್ಲಿ ಮೌಲ್ಯಮಾಪನವನ್ನು ನಿರಂತರವಾಗಿ ಮಾಡಿದಾರ, ಇದ್ಯಾವುದು ಡೇಟಾ ನಮ್ಮ ಹತ್ರ ಇಲ್ಲ, ನಮ್ಮ ಇಲಾಖೆಯಲ್ಲೂ ಕೂಡ ಇಲ್ಲ. ಸೊ ಏಕರೂಪವಾಗಿ ನಡೆದಿದ್ಯಾ, ಎಲ್ಲ ಮಕ್ಕಳಿಗೂ ಅದರಲ್ಲಿ ಒಂದು ನ್ಯಾಯಯುತವಾದಂಥ ಒಂದು ಕಲಿಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಡೇಟಾ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಮಂಡಳಿ ಪರೀಕ್ಷೆಯನ್ನ ಮಾಡ್ತೇವೆ, ಅದರ ಆಧಾರದ ಮೇಲೆ ನಾವು ಮಕ್ಕಳ ಏನೋ ಹಣೆ ಬರಹವನ್ನ ಬರೀತೇವೆ ಅಂತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಮತ್ತು ಸಂವಿಧಾನಕ್ಕೆ ಪೂರಕವಾದಂಥದ್ದಲ್ಲ. ಈ ಜೊತೆಗೆ ಗಮನಿಸಬೇಕಾದಂತ ಒಂದು ಅಂಶ ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಿನ್ನೆ ಪ್ರಧಾನಮಂತ್ರಿ, ಗೌರವಾನ್ವಿತ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು, ಯಾರು ಈಗ 12ನೇ ಕ್ಲಾಸಲ್ಲಿ ICSE CBSE IB ಮತ್ತು ಅದರ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಕಲಿತಿದ್ದಾರೆ, ಅಲ್ಲಿ ಪರೀಕ್ಷೆಗಳನ್ನ ನಾವು ರದ್ದು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿರುವಾಗ, ಇಲ್ಲಿ ನಾವು PUCಗೆ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ರೀತಿ
ನಿಜಕ್ಕೂ ಅದು ನ್ಯಾಯವನ್ನು ಒದಗಿಸುತ್ತೆ. ಯಾಕೆಂದ್ರೆ ಅದೇ ತರಗತಿನಲ್ಲಿ ಓದ್ತಿರ್ತಕ್ಕಂಥ ಆ ಶಾಲೆಯ ಎಲ್ಲಾ ಮಕ್ಕಳು ಪರೀಕ್ಷೆ ಇಲ್ಲದೆ ಬೇರೆ ಒಂದು ಮೌಲ್ಯಮಾಪನ ಏನೋ ಮಾನದಂಡವನ್ನು ಇಟ್ಕೊಂಡು ಪಾಸ್ ಆಗ್ತಾರೆ. ಆದರೆ ಕರ್ನಾಟಕದ ಮಕ್ಕಳು ಮಾತ್ರ ಎರಡನೇ ಪಿ ಯು ಸಿಗೆ ಮಂಡಳಿ ಪರೀಕ್ಷೆಯನ್ನು ಎದುರಿಸಬೇಕು ಮತ್ತು ಅದರ ಆಧಾರದ ಮೇಲೆ ಪಾಸ್ ಆಗಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಇದು ನಿಜವಾಗ್ಲು ಡೋಂಟ್ ಯು ಥಿಂಕ್ ಇಟ್ ಈಸ್ ಡಿಸ್ಕ್ರಿಮಿನೇಟ್ರಿ? ಇದು ತಾರತಮ್ಯ ಆಗುತ್ತೆ. ಸಂವಿಧಾನದ ಆರ್ಟಿಕಲ್ 15 ಪ್ರಕಾರ ತಾರತಮ್ಯ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಏನಂತ ಹೇಳಿದ್ರೆ ಪರೀಕ್ಷೆ ಏನಕ್ಕೆ, ಮುಖ್ಯವಾಗಿ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅವರನ್ನ ಫೇಲ್ ಮಾಡಿ ಅವರನ್ನ ಏನೋ ಶಿಕ್ಷಣ ವ್ಯವಸ್ಥೆಯಿಂದ ಹೊರಗಡೆ ಹಾಕಕ್ಕಲ್ಲ ಪರೀಕ್ಷೆ ಇರೋದು. ಮೂಲಭೂತವಾಗಿ ಪರೀಕ್ಷೆ ಇರೋದು ಆ ಮಕ್ಕಳಿಗೆ ಆ ತೊಡಕುಗಳನ್ನ ಆ ಅಂತರಗಳನ್ನ ಗಮನಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಪರೀಕ್ಷೆಗಳು ಬಂತೆ ಹೊರತು ಕ್ರಮೇಣವಾಗಿ ಅವು ಒಂದ್ ರೀತಿ ಹಣೆಬರವನ್ನ ಮತ್ತೆ ಫೇಲ್ ಮಾಡೋದೇ ಪರೀಕ್ಷೆಯ ಮೂಲ ಉದ್ದೇಶ ಅನ್ನೋ ರೀತಿಯಲ್ಲಿ ನಾವು ಓದ್ತಿದ್ವಿ. ಸೊ ಹಾಗಾಗಿ ಎಲ್ಲ ಅಂಶಗಳನ್ನ ಗಮನಿಸಿ ನಾನು ಏನನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಖಂಡಿತ ಮಂಡಳಿ ಪರೀಕ್ಷೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ರದ್ದು ಮಾಡಿರೋದ್ರಿಂದ ಇಲ್ಲೂ ಕೂಡ ಮಂಡಳಿ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗಾದ್ರೆ ಏನು ಮಾನದಂಡ ಅನ್ನೋ ಪ್ರಶ್ನೆ ಬರುತ್ತೆ. ತಾವು ಈಗ ಅದನ್ನಾಗಲೇ ಎತ್ತಿದ್ದೀರಿ, ಏನು ಮಾನದಂಡ ಅಂತಕ್ಕಂಥ ಪ್ರಶ್ನೆ ಎತ್ತಿದ್ದೀರಿ. ಇಲ್ಲಿ ನಾವು ಈ ತರಗತಿಗಳನ್ನ ನೋಡುವಾಗ ಮೂರು ಬಗೆಯ ಶಾಲೆಗಳಿರುತ್ತೆ. ಕೆಲವು ಶಾಲೆಗಳಲ್ಲಿ ಮಗು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಅದೇ ಶಾಲೆಯಲ್ಲಿ ಕಲ್ತಿರುತ್ತೆ. ಇನ್ನ ಕೆಲವೊಂದಷ್ಟು ಶಾಲೆಗಳಲ್ಲಿ ಮಗು 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಅಲ್ಲಿ ಕಲ್ತಿರುತ್ತೆ. ಇನ್ನ ಕೆಲವು ಕಾಲೇಜ್ಗಳಲ್ಲಿ ಕೇವಲ 11 ಮತ್ತು 12 ಅಂದ್ರೆ ನಮ್ಮ ಕರ್ನಾಟಕದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಮಾತ್ರ 2 ವರ್ಷ ಆ ಮಗು ಆ ಕಾಲೇಜಲ್ಲಿ ಕಲ್ದಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈಗಾಗಲೇ ಯಾವುದು CBSE ICSE ಬೋರ್ಡ್ ಏನೋ ಪರೀಕ್ಷೆಗಳನ್ನ ರದ್ದು ಮಾಡಿದೆ, ಅವರಿಗೆ ಬಹಳ ವಿಫಲವಾದಂತಹ ಅವಕಾಶಗಳೇನಿದಾವೆ ಅಂದ್ರೆ ಸುಮಾರು 12 ವರ್ಷ ಅಥವಾ 5 ವರ್ಷ ಮಗುವನ್ನ ನೋಡಿರ್ತಾರೆ. ಅವ್ರ ಹತ್ರ ನಿರಂತರ ಮೌಲ್ಯಮಾಪನದ ಸಾಧನಗಳಿರ್ತವೆ, ಅದರ ಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ರೆಕಾರ್ಡ್ ಅಂತ ಏನ್ ಕರಿತೇವೆ, ಅದನ್ನ ಅವರು ಆಧರಿಸಿ ಖಂಡಿತ ಆ ಮಕ್ಕಳನ್ನ ಯಾವ ರೀತಿಯಲ್ಲಿ ನಾವು ತೇರ್ಗಡೆ ಮಾಡಬೇಕು, ಯಾವ ರೀತಿಯ ಫಲಿತಾಂಶವನ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ 11 12 ಒಂದು ಶಿಕ್ಷಣ ಇಲಾಖೆ ಒಂದು ಡೇಟಾ ಏನ್ ತರಿಸ್ಕೋಬೇಕು ಅಂದ್ರೆ 11 ಮತ್ತು 12ನೇ ತರಗತಿನಲ್ಲಿ ಎಷ್ಟು ಪರೀಕ್ಷೆಗಳು ನಡೆದಿದ್ವು ಅಂದ್ರೆ ಕಲಿಕೆಯ ಭಾಗವಾಗಿ ಯಾವ್ಯಾವ ಬಗೆಯ ಪರೀಕ್ಷೆಗಳು ನಡೆದಿದ್ವು ಆ ಎಲ್ಲಾ ಪರೀಕ್ಷೆಗಳನ್ನ ಆಧಾರವಾಗಿಟ್ಕೊಂಡು ನಾವು ಮಕ್ಕಳನ್ನ ಒಂದು ಮಾನದಂಡದ ಆಧಾರದ ಮೇಲೆ ತೇರ್ಗಡೆ ಮಾಡಿ ಆ ಅಂಕಗಳನ್ನ ಪದವಿ ಪೂರ್ವ ಪರೀಕ್ಷಾ ಮಂಡಳಿಗೆ ಕೊಟ್ಟು ಅದನ್ನ ಫಲಿತಾಂಶವನ್ನ ಅನೌನ್ಸ್ ಮಾಡೋದು ಮತ್ತು ಅವರಿಗೆ ಅಂಕಪಟ್ಟಿಯನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಅಕಸ್ಮಾತ್ ಅದು ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾರು ಕಾಲೇಜ್ಗಳಲ್ಲಿ ಪಾಠ ಮಾಡಿರ್ತಾರೆ ಶಿಕ್ಷಕರು ಅವರು ಬಹಳ ಸ್ಪಷ್ಟವಾಗಿ ಅವ್ರಿಗೆ ಏನ್ ಬೋಧನೆ ಮಾಡಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದನ್ನ ಆಧರಿಸಿ ನಾವು 4-5 ಮುಖ್ಯವಾದಂತ ಪೆಡಗಾಜಿಕಲ್ ಏನೋ ನಾರ್ಮ್ಸ್ ಅಂತ ನಾವೇನ್ ಕರಿತೀವಿ ಆ ಮಕ್ಕಳ ಜ್ಞಾನ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಮತ್ತು ಸ್ಕಿಲ್ ಕೌಶಲಗಳು ಮತ್ತು ಅಪ್ರಿಸಿಯೇಷನ್ ಮತ್ತು ಅನಾಲಿಸಿಸ್ ಸಿಂಥಸಿಸ್ ಈ ತರದ ಮಾನದಂಡಗಳನ್ನ ಅಳಿಲಿಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನ ರೂಪಿಸಿ ಆಯಾ ಕಾಲೇಜ್ಗಳಲ್ಲಿ ಪರೀಕ್ಷೆಯನ್ನ ನಡೆಸಿ ಆ ಅಂಕಗಳನ್ನ ನಾವು ಪದವಿ ಪೂರ್ವ ಮಂಡಳಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ಅವರ ಆಧಾರದ ಮೇಲೆ ಅಂಕಪಟ್ಟಿಯನ್ನ ತಯಾರು ಮಾಡಿ ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಸಾಧ್ಯತೆ ಇದು. ಇದು ವಾಸ್ತವವಾಗಿರ್ತಕ್ಕಂಥ ಕೆಲವು ಸಾಧ್ಯತೆಗಳು. ಬಹುಶಃ ಮಾನ್ಯ ಸಚಿವರು ಮತ್ತು ಶಿಕ್ಷಣ ಇಲಾಖೆ ಈ ವಿಷಯದ ಬಗ್ಗೆ ತೀರ್ಮಾನವನ್ನ ತೆಗೆದುಕೋಬೇಕಾಗುತ್ತೆ.